ಆರಾಮ ಗೆಲ್ಬಹುದು ಸರ್, ಅವ್ರು ಫೈಟ್ ಮಾಡ್ಬೇಕು ಹೇಳ್ತಾರೆ ಸರ್. ಕುಮಾರಣ್ಣ ಹೇಳೋದೊಂದೇ, ಎಲ್ಲಾರು ಹೇಳೋದೊಂದೇ, ಅವ್ರ ಗದ್ದಿ ನೋಡ್ ಮೇಲೆ ಬಡ ಜನಗಳು ನೋಡ ಇರೋದು. ಶ್ರೀಮಂತ್ರ ಉದ್ಧಾರ ಆಗ್ತಾ ಇದಾರೆ, ಬಡ ಜನಗಳು ಯಾರು ಉದ್ಧಾರ ಆಗ್ತಾ ಇಲ್ಲ. ಇನ್ನು ಶ್ರೀಮಂತ್ರ ಬೇರೆ ಈ ಬಿಜೆಪಿ ಸರ್ಕಾರದಿಂದ ಉದ್ಧಾರ ಆಗ್ಬೋದು, ಬಡವರು ಅಂತ ಹಳ್ಳಿಗಳ ಜನಗಳು ಮಾತ್ರ ಅಧ್ವಾನ ಆಗೋಗ್ತಾರೆ. ಗೆಲ್ಲ ತರ ಇದೆಯಾ ಕೆ ಹೆಚ್ಚಾಗೌಡ್ರು ಚಿಕ್ಕಬಳ್ಳಾಪುರದಲ್ಲಿ? ಈ ಸತಿ ದಳಕ್ಕೆ ಒಲವೈ ಇದೆ ಅನ್ನೋದು ನಮ್ ಗಮನ. ಸೀಟ್ ಗೆಲ್ಬಹುದು ಜೆಡಿಎಸ್ ಕರ್ನಾಟಕದಲ್ಲಿ? ಅಮೃತ್ ಮಾತ್ರ ನಾವು ಹೇಳ್ತೀವಿ, ನೀವ್ ಹೇಳ್ಬೋದು ಎಷ್ಟು ಗೆಲ್ಬಹುದು, ನೀವ್ ಹೇಳ್ಬೋದು, ನಾವ್ ಹೇಳಕ್ಕಾಗಲ್ಲ. ಏನ್ ನೋಡ್ ಓಟ್ ಹಾಕ್ಬೇಕು ಈಗ ಜೆಡಿಎಸ್ ಅವರಿಗೆ ಎಲ್ಲ ಅಂತ? ಜೆಡಿಎಸ್ ಓಟ್ ಹಾಕ್ ಏನ್ ನೋಡ್, ಕುಮಾರಸ್ವಾಮಿ ಅಭಿವೃದ್ಧಿ ಕೆಲಸ ನೋಡಿ ಓಟ್ ಹಾಕಿ. ಯಾರಾಗ್ಬೇಕು ನೆಕ್ಸ್ಟ್ ಸಿಎಂ ಹಾಗಾದ್ರೆ? ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಹಾಯ್ ಹಲೋ ವೀಕ್ಷಕರ ನಮಸ್ಕಾರ. ಕರ್ನಾಟಕ ಟಿವಿಯ ಜನಾಭಿಪ್ರಾಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನೀಗ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀನಿ. ಬನ್ನಿ, ಇಲ್ಲಿ ಏನಿದೆ, ಏನ್ ಸಮಸ್ಯೆ ಇದೆ, ಎಲೆಕ್ಷನ್ ಹತ್ರ ಬರ್ತಾ ಇದೆ, ಜನರು ಕಳೆದ 5 ವರ್ಷದಿಂದ ಏನೆಲ್ಲ ಕಷ್ಟ ಅನುಭವಿಸಿದ್ದಾರೆ, ಏನ್ ಅವ್ರ ಊರಿಗೆ ಏನ್ ಬೇಕು, ಏನ್ ಕೊರತೆ ಇದೆ, ಸಮಸ್ಯೆ ಏನಿದೆ, ರಾಜಕಾರಣಿಗಳು ಸಮಸ್ಯೆಗಳನ್ನ ಇತ್ಯರ್ಥ ಮಾಡಿದಾರ, ನೆಕ್ಸ್ಟ್ ಎಲೆಕ್ಷನ್ಸ್ ಬರ್ತಿದೆ, ಎಲೆಕ್ಷನ್ ಟೈಮಲ್ಲಿ ಮಾತ್ರ ಬರ್ತಾರ, ಹೇಗೆ ಜನರ ಹತ್ರ ಮಾತನಾಡೋಣ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣಾ ಕಾವ್ಯ ಆಗಿದೆ, ಎಲ್ಲರ ಬಗ್ಗೆ ಮಾತನಾಡೋಣ. ಬನ್ನಿ, ಜನ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಸರ್ ನಮಸ್ತೆ. ನಮಸ್ತೆ ಹೇಳಿ ಸರ್. ಏನು ಸರ್ ಹೆಸರು? ಮುನಿಯಪ್ಪ. ಮುನಿಯಪ್ಪ ಅವರು ಯಾವ ಊರು? ಇದೇ ಊರೇ ಸರ್. ಹೇಳಿ ಸರ್, ಹೆಂಗಿದೆ ನಿಮ್ಮ ಕ್ಷೇತ್ರ ಎಲೆಕ್ಷನ್ನು? ಜೋರು ಆಗ್ತಿದೆ, ಇನ್ನೇನು 110 ದಿನ ಟೈಮ್ ಇದೆ. ಚೆನ್ನಾಗಿದೆ ಸರ್. ಸೊ ಎಲ್ಲ ಕರೆಕ್ಟಾಗಿ 5 ವರ್ಷದಲ್ಲಿ ನಿಮ್ಮ ಕ್ಷೇತ್ರ ಡೆವಲಪ್ಮೆಂಟ್ ಆಗಿದೆಯಾ? ಆಗಿದೆ ಸರ್. ಏನೆಲ್ಲ ಆಗಿದೆ, ಏನೆಲ್ಲ ಆಗಬೇಕಾಗಿತ್ತು? ಆಗಬೇಕಾಯಿತು, ಆಗಿದ್ದೇವೆ. ಇನ್ನು ಏನಾಗಬೇಕಿತ್ತು ಕ್ಷೇತ್ರದಲ್ಲಿ? ನಮ್ಮ ಮಾಮೂಲಿ ಇದ್ದೇ ಇರ್ತವೆ ಕೆಲಸಗಳು, ಅಂದಮೇಲೆ ಮಾಡ್ತಾ ಇದ್ರೆ ಅವೇ ಮಾಡವ್ರೆ. ಸೊ ಈಗ ನೆಕ್ಸ್ಟ್ 2023ಕ್ಕೆ ಯಾರಾಗ್ತಾರೆ ನಿಮ್ಮ ಕ್ಷೇತ್ರದ ಎಂ ಎಲ್ ಎ? ಸುಧಾಕರ್. ಸುಧಾಕರ್ ಸೊ ಕಾಂಗ್ರೆಸ್ನಲ್ಲಿ ಇದ್ರು ಹಿಂದೆ, 2018-13ರಲ್ಲಿ ಮತ್ತೆ 18 ಕಾಂಗ್ರೆಸ್ನ ಗೆದ್ದು 19ಕ್ಕೆ ಬಿಜೆಪಿಗೆ ಹೋದ್ರು. ಈಗ ಬಿಜೆಪಿಯಿಂದಲೇ ನೀವೆಲ್ಲ ಸಪೋರ್ಟ್ ಮಾಡ್ತೀರಾ? ಈಗ ಸರ್ ಬಿಜೆಪಿಗೆ ಸಪೋರ್ಟ್ ಮಾಡ್ತೀರಿ. ಕಾಂಗ್ರೆಸ್ಸಿಂದ ವಿನಯ್ ಶಾಮ್ ಮತ್ತು ಕೊತ್ತೂರು ಮಂಜು ಬರ್ತಾರೆ ಅಂತಿದ್ದಾರೆ. ಇನ್ನೂ ಟಿಕೆಟ್ ಯಾರಿಗೂ ಫೈನಲ್ ಆಗಿಲ್ಲ. ಸೊ ಯಾರಾದರೆ ಬೆಟ್ರು ಅಂತ? ನಮ್ಗೆ ಸುಧಾಕರ್ ಸರ್. ಸುಧಾಕರ್. ಸೊ ಬಚ್ಚೇಗೌಡರು? ಇಲ್ಲ ಸರ್, ನಾವು ಸುಧಾಕರ್. ಸುಧಾಕರ್ ಬಿಜೆಪಿ. ಸುಧಾಕರ್ ಪರವಾಗಿ ನಿಂತ್ಕೊಳ್ತಾರೆ? ಹ್ಞೂ, ನಿಂತ್ಕೊಳ್ತೀರಿ ಸರ್. ಇಲ್ಲೇನೋ ಮೂಲ ಬಿಜೆಪಿಗರು, ವಲಸಿಗ ಬಿಜೆಪಿಗರು ಅಂತೇನಿಲ್ವಾ? ಅಂಥದ್ದೇನಿಲ್ಲ ಸರ್, ಎಲ್ಲರೂ ಎಲ್ಲ ಒಂದೇ. ಏನಾಗಬೇಕಾಗಿತ್ತು, ಇನ್ನೂ ಏನಾಗಬೇಕು ನಿಮ್ಮ ಕ್ಷೇತ್ರದಲ್ಲಿ ಅಂತ? ಅಭಿವೃದ್ಧಿ ಆಗಬೇಕು, ಆತವೇ ಒಂದೇ ಸಲ ಎಲ್ಲ ಆಗಲ್ಲ. ಆತವೇ ರೋಡು ಬಸ್ಸು ಎಲ್ಲ ಇದೆಯಾ? ಹ್ಞೂ ಇದೆ ಸರ್. ಎಸ್ ಸರ್, ನೋಡೋಣ. ಸರ್ ನಿಮ್ಮ ಹೆಸರೇನು? ಸತೀಶ್. ಸತೀಶ್, ಹೆಂಗಿದೆ ನಿಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಎಲೆಕ್ಷನ್ ಕಾವು? ಪರವಾಗಿಲ್ಲ, ನಡೀತಾ ಇದೆ ಸರ್, ಚೆನ್ನಾಗಿದೆ. ಯಾರಾಗಬೇಕು ಎಮ್ ಎಲ್ ಎ? ಸುಧಾಕರ್ ಆಗಿದೆ, ಇರೋದು ಯಾರು ಅಂತವ್ರು ಯಾರು ಇಲ್ಲ. ಬೇರೆ ಬೇರೆ ಯಾರು ಆಪ್ಷನ್ಸ್ ಇಲ್ವಾ? ಹಾಂ, ಬಚ್ಚೇಗೌಡ ಬಂದರು ಪರವಾಗಿಲ್ಲ. ಬಚ್ಚೇಗೌಡ ಬಂದರು ಪರವಾಗಿಲ್ಲ. ಸೊ ಹೆಂಗಿದೆ ನಿಮ್ಮ ಊರಲ್ಲೆಲ್ಲ ವಾತಾವರಣ? ಎಲ್ಲ ನಡೀತಾ ಇದೆ ಸರ್, ಪರವಾಗಿಲ್ಲ. ಎಲೆಕ್ಷನ್ ಇದೆಲ್ಲ ಜೋರಾಗಿ ನಡೀತಾ ಇದೆ. ಮೈನು ಬಸ್ಸುಗಳು ಬಸ್ಸುಗಳು ಪ್ರಾಬ್ಲಮ್ ಇದೆ, ಮಕ್ಕಳಿಗೆ ಬಸ್ಸುಗಳು ಪ್ರಾಬ್ಲಮ್ ಇದೆ. ಬೆಳಗ್ಗೆ ಇಲ್ಲಿಂದ ಚಿಕ್ಕಬಳ್ಳಾಪುರ ಮಕ್ಕಳಿಗೆ ಇದೆ ಕಮ್ಮಿ. ಹಾಂ, ಒಂದೊಂದು ಬಸ್ಸಿಗೆ 100-150 ಜನ ಮಕ್ಕಳು ಹೋಗ್ತಾ ಇದ್ದಾರೆ. ಬಸ್ ಪ್ರಾಬ್ಲಮ್ ಇದೆ ಜಾಸ್ತಿ. ಹಾಂ, ಬಸ್ ಬರುತ್ತೆ, ಅದೇ ಕಮ್ಮಿ ಬರುತ್ತೆ. ಫುಲ್ ಅಲ್ಲಿಂದನೇ ತುಂಬ ರಶ್ ಬರುತ್ತೆ, ಇಲ್ಲಿ ನಿಂತ್ಕೊಂಡು ಹೋಗ್ತಾರೆ ಮಕ್ಕಳೆಲ್ಲ. ಗಮನ ತಂದಿದ್ದೀರಾ ನಿಮ್ಮ ಎಮ್ಎಲ್ಎಗೆ ಸರ್? ಎಮ್ಎಲ್ಎ ಗಮನ ತಂದಿದ್ದೀರಾ? ಹೋಗಿದೆ ಸರ್, ಎಲ್ಲರ ಕಡೆನೂ ಹೋಗಿದೆ. ಬಸ್ ಇದಾಗಿಲ್ಲ, ಇಲ್ಲಿಂದ ಬಂದು ಇಲ್ಲಿಗೆ ಒಂದು ಬಸ್ ಹಾಕ್ಬಿಟ್ರೆ ಬೆಳಗ್ಗೆ ಟೈಮು ಮಕ್ಕಳಿಗೆ ಸ್ವಲ್ಪ ತೊಂದರೆ ಇರಲ್ಲ. ಕಿರಣ್ ಅಂತ. ಕಿರಣ್ ಅವರು? ಹಾಂ, ಇದೆ ಅವರು. ಹೆಂಗಿದೆ ನಿಮ್ಮ ಕ್ಷೇತ್ರ? ಕ್ಷೇತ್ರದಲ್ಲಿ ಪರವಾಗಿಲ್ಲ, ಎಲ್ಲರ ಪೈಪೋಟಿ ಕೊಡೋಣ ಅಂತ ಅಂದ್ಬಿಟ್ಟನ ಇದ್ದಾರೆ. 2023 ಚುನಾವಣೆಯಲ್ಲಿ ಎಲ್ಲ ಅಭ್ಯರ್ಥಿಗಳನ್ನು ಪ್ರಬಲರಾಗಿ ಇದ್ದಾರೆ. ಅದರಲ್ಲಿ ಈ ಸತಿ ಬಿಜೆಪಿಗೆ ಸ್ವಲ್ಪ ಎಲ್ಲರೂ ಒಲವು ತೋರಿಸ್ತಾ ಇದ್ದಾರೆ. ಅಭಿವೃದ್ಧಿ ಕಾರ್ಯಗಳಲ್ಲಿ ಬಂದರೆ ಪರವಾಗಿಲ್ಲ, ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ ಮಾಡ್ತಾ ಇದ್ದಾರೆ. ಏನಂದರೆ ಬೆಳಗಿನ ಇಲ್ಲಿ ಶಾಲಾ ಕಾಲೇಜಿಗೆ ಮಕ್ಕಳಿಗೆ ಹೋಗೋದಕ್ಕೆ ಸ್ಕೂಲ್ ಬಸ್ಸು ಸ್ವಲ್ಪ ಪ್ರಾಬ್ಲಮ್ ಇದೆ. ಅದು ಬಿಟ್ಟರೆ ಇನ್ನು ಚರಂಡಿ ಮತ್ತು ರೋಡುಗಳು ಮೊನ್ನೆ ಸ್ವಲ್ಪ ಚೆನ್ನಾಗಿರಲಿಲ್ಲ. ಈ ಎಲೆಕ್ಷನ್ ಹತ್ರ ಬಂದಿದೆ ಅಂತ ಅಂದ್ಬಿಟ್ಟು ಏನೋ ಸರ್ ಮಾಡಿಸಿದಾರೆ, ನಂಗೆ ಗೊತ್ತಿಲ್ಲ. 4-5 ವರ್ಷದಿಂದ ತುಂಬ ಹಾಳಾಗಿತ್ತು, ಈಗ ಸರ್ ಮಾಡಿಸಿದ್ದಾರೆ. ಎಲೆಕ್ಷನ್ ಹತ್ರ ಬಂದಿದೆ ಅಂತ ಅಂದ್ಬಿಟ್ಟು ಸರ್ ಮಾಡಿಸಿದ್ದಾರೆ. ಇನ್ನು ಮಾಮೂಲಿ ಬೆಲೆ ಏರಿಕೆ ಇದ್ದೇ ಇರುತ್ತೆ, ಗ್ಯಾಸ್ದು ಅವೆಲ್ಲ ರೇಟ್ ಆಗಿದೆ. ನೋಡೋಣ ಈ ಸತಿ ಏನಾಗುತ್ತೆ ಅಂತ. ಸೊ ಯಾರಿಗೆ ಅಂದರೆ ಈಗ ಬೆಲೆ ಏರಿಕೆ ಆಗಿದೆ, ಗ್ಯಾಸ್ ರೇಟ್ ಆಗಿದೆ, ಪೆಟ್ರೋಲ್ ಡೀಸೆಲ್ ಆಗಿದೆ. ಸೊ ಬಿಜೆಪಿನ ಕಾಂಗ್ರೆಸ್ ಜೆಡಿಎಸ್ ನಿಮ್ಮ ಕ್ಷೇತ್ರದಲ್ಲಿ ಇವಾಗ ಸದ್ಯಕ್ಕೆ ಇರೋದು ಬಿಜೆಪಿನ? ಸೊ ಕಾಂಗ್ರೆಸ್ ಅಭ್ಯರ್ಥಿ ನೋಡ್ಬೇಕು, ಅದು ಕತ್ತೂರು ಮಂಜಣ್ಣ ಇಲ್ಲ ಅಂದ್ರೆ ವಿನಯ್ ಶಾಮಣ್ಣ ಇದಾರೆ, ನೋಡ್ಬೇಕು ಅವರಲ್ಲಿ ಯಾರು ಫೈನಲ್ ಮಾಡ್ತಾರೆ ಗೊತ್ತಿಲ್ಲ. ಫೈನಲ್ ಆದ್ಮೇಲೆ ಚೇಂಜ್ ಆಗ್ಬೋದಾ ಸಿನಾರಿಯೋ ಕ್ಷೇತ್ರದಲ್ಲಿ? ನೋಡ್ಬೇಕು, ಕಾದು ನೋಡ್ಬೇಕು ಏನಾಗುತ್ತೆ ಅಂತ ಅಂದ್ಬಿಟ್ಟು. ಈ ಕ್ಷಣಕ್ಕೆ ಸುಧಾಕರ. ಈ ಕ್ಷಣಕ್ಕೆ ಸುಧಾಕರ. ಓಕೆ, ಥ್ಯಾಂಕ್ ಯು. ನಮಸ್ತೆ ಸರ್. ನಿಮ್ಮ ಹೆಸರು? ಗೋವಿಂದ ರೆಡ್ಡಿ. ಗೋವಿಂದ ರೆಡ್ಡಿ ಸರ್.
ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ರಾಜಕಾರಣ ಕದನ ಸರ್? ರಾಜಕಾರಣ ಜೋರಾಗೈತೆ ನಮ್ಮ ಇದರಲ್ಲಿ. ಈಗ ತಕ್ಕ ಮಟ್ಟಿಗೆ ಈಗ ಬೆಲೆ ಏರಿಕೆ ಮಾಡಿ ಗ್ಯಾಸ್ ಹೋದೆಲ್ಲ ಒನ್ ಟು ತ್ರಿಬಲ್ ಮಾಡವ್ರೆ, ಡಬಲ್ ಅಲ್ಲ. ಕಾಂಗ್ರೆಸ್ಸು ದಳ ಇದ್ದಾಗ 450 ಇತ್ತು, 450ರಲ್ಲಿ 130 ರೂಪಾಯಿ ನಮಗೆ ನಮ್ಮ ಖಾತೆಗೆ ಬೀಳ್ತಾಯಿತ್ತು ಸಬ್ಸಿಡಿ. ಈಗ 1100 ಆಗೈತೆ, ಒಂದು ಪೈಸೆ ಬರಲ್ಲ. ಬೆಳಗ್ಗೆ ಬಸ್ಸು ಇಳಿಲಿ 10 ಗಂಟೆವರೆಗೂ ಒಬ್ಬರ ಮೇಲೆ ಒಬ್ಬರು ಹತ್ತು, ಒಂದು ಬಸ್ಗೆ 150 ಜನ ಹತ್ತಿದ್ರು ಸಾಲದು ಸ್ಕೂಲ್ ಹುಡುಗರು. ಬಸ್ಸಲ್ಲಿ ಪ್ರಾಬ್ಲಮ್ ಐತೆ. ಅದರಿಂದ ನೆಕ್ಸ್ಟು ನೋಡೋಣ, ದಳಕ್ಕೆ ನೋಡೋಣ ಅಂತ, ಬಚ್ಚೇಗೌಡ್ಗೆ ಹಾಕೋಣ ಅಂತ. ಮಾಜಿ ಎಂ ಎಲ್ ಎ 2008ರಲ್ಲಿ ಗೆದ್ದಿದ್ರು. ಹೌದು, ಅವ್ರಿಗೆ ಹಾಕೋಣ ಅಂತ ಇದ್ವಿ. ಪಂಚರತ್ನ ಯಾತ್ರೆ ಬಂದಿದ್ದೆ ಈ ಕಡೆ ಎಲ್ಲ ಬಂದೈತೆ ಸರ್. ಹೆಂಗಿತ್ತು, ಜನ ಎಲ್ಲ ಸೇರಿದ್ರ? ಹೆಂಗಂದ್ರೆ ಕುಮಾರಣ್ಣರು ಸರ್ ಹೇಳ್ತಾರೆ ಸರ್, ಕುಮಾರಣ್ಣ ಹೇಳೋದೊಂದೇ ಎಲ್ಲರೂ ಹೇಳೋದೊಂದೇ. ಅವ್ರು ಗದ್ದಿ ನೋಡಿದ್ಮೇಲೆ ನಾವು ಗೊತ್ತಾಗುತ್ತೆ, ಗದ್ದ ಮೇಲೆ ಗೊತ್ತಾಗುತ್ತಲ್ಲ. ಗೆಲ್ಲ ಥರ ಇದೆಯಾ ಕೆ ಹೆ ಬಚ್ಚೇಗೌಡರು ಚಿಕ್ಕಬಳ್ಳಾಪುರದಲ್ಲೇ ಐತೆ ಸರ್, ದಡ ಒಲವು ಐತೆ ಸರ್. ಐತೆ. ಸುಧಾಕರ್ ಅವರು ಆಪರೇಷನ್ ಕಮಲಕ್ಕೆ ಒಳಗಾಗಿ ಬಿ ಜೆ ಪಿಗೆ ಹೋದರು. ಸುಧಾಕರ್ ಕೆಲಸ ಮಾಡವನೇ, ಮಾಡಲಿಲ್ಲ ಅಂತ ನಾವು ಹೇಳಿಲ್ಲ. ನಾಲ್ಕು ಟರ್ಮ್ ಮಾಡವನೇ, ಈ ಸತಿ ದಳಕ್ಕೆ ನೋಡೋಣ ಅಂತ ನಮ್ಮ ಉದ್ದೇಶ. ಕೆಲಸ ಮಾಡಿದಿರ ಅಂತೀರಾ, ಮತ್ತೆ ದಳಕ್ಕೆ ಅಂತೀರ ಹೆಂಗೆ? ಹ್ಞೂ ಸರ್, ಇವರು ಮಾಡೋರು ಅವರು ಮಾಡೋರೆ, ಇಬ್ಬರು ಮಾಡೋರೆ, ಒಬ್ಬರೇ ಅನ್ನೋದೇನೈತೆ, ಎಲ್ಲರೂ ಮಾಡ್ತಾರೆ. ಈ ಸತಿ ದಳಕ್ಕೆ ಒಲವೈದೆ ಅನ್ನೋದು ನಮ್ಮ ಗಮನ. ಎಷ್ಟು ಸೀಟ್ ಗೆಲ್ಬೋದು ಜೆ ಡಿ ಎಸ್ ಕರ್ನಾಟಕದಲ್ಲಿ ಸರ್? ಅದು ಹೇಳೋಕ್ಕಾಗಲ್ಲ, ನಾವು ನಮ್ಮದು ಮಾತ್ರ ನಾವು ಹೇಳ್ತೀವಿ. ನೀವು ಹೇಳ್ಬೋದು ಎಷ್ಟು ಸೀಟ್ ಗೆಲ್ಬೋದು ಅಂತ, ನೀವು ಹೇಳ್ಬೋದು, ನಾವು ಹೇಳೋಕ್ಕಾಗಲ್ಲ. ಎಲ್ಲ ಓಡಾಡೋರು ನೀವು. ನಿಮ್ಮಂತ ಹೇಳಿದ್ರೆ ಗೊತ್ತಾಗುತ್ತೆ ನಮ್ಗೆ ಹೆಂಗೆ ಸರ್. ನಮ್ಮದು ಮಾತ್ರ ನಾವು ಹೇಳ್ತೀವಿ, ನೀವೆಲ್ಲ ಓಡಾಡ್ತಿರಲ್ಲ, ನೀವು ಹೇಳ್ಬೇಕು ಇಷ್ಟು ಸೀಟ್ ಗೆಲ್ತೈತೆ ಅಂತ. ಕುಮಾರಸ್ವಾಮಿ ಹೇಳ್ತಾರೆ ನಾವು ಬಹುಮತ ಕೊಡಿ ನಮಗೆ, 1-1-3 ಕೊಡಿ ಅಂತ. ಅವ್ರು ಹೇಳೋದು ಹೇಳ್ತಾರೆ, ನಮ್ಮದು ಮಾತ್ರ ನಾವು ಹೇಳ್ತೀವಿ, ನಾವು ಒಂದೇ ಜಾಗದಲ್ಲಿ ಇರೋರು, ನೀವೆಲ್ಲ ಓಡಾಡೋರು ನೀವು ಹೇಳ್ಬೋದು. ಈಗ ಕೆ ಪಿ ಬಚ್ಚೇಗೌಡನ ಗೆಲ್ಲಿಸ್ಬೇಕು, ನಾವು ಮನದಲ್ಲಿ ಹಂಗೈತೆ ನೋಡೋಣ ದೇವ್ರವ್ರೆ. ಏನು ನೋಡಿ ಓಟ್ ಹಾಕ್ಬೇಕು ಈಗ ಜೆ ಡಿ ಎಸ್ ಅವ್ರಿಗೆ ಎಲ್ಲ ಅಂತ? ಸರ್ ಜೆ ಡಿ ಎಸ್ ಓಟ್ ಹಾಕಿ ಏನು ನೋಡಿ, ಕುಮಾರಸ್ವಾಮಿ ಅಭಿವೃದ್ಧಿ ಕೆಲಸ ನೋಡಿ ಓಟ್ ಹಾಕ್ಬೇಕು. ಯಾರಾಗ್ಬೇಕು ನೆಕ್ಸ್ಟ್ ಸಿಎಂ ಹಾಗಾದ್ರೆ? ಕುಮಾರಸ್ವಾಮಿ ಆಗ್ಬೇಕು. ಹೌದು ಸರ್, 2 ಸಲ ಚಾನ್ಸ್ ಕೊಟ್ಟಿದ್ದಾರೆ, 2 ಸಲ ಸಿಎಂ ಆಗಿದ್ದಾರಲ್ಲ ಕುಮಾರಸ್ವಾಮಿ ಅವರು. ಚಾನ್ಸ್ ಕೊಟ್ಟರು ಪೂರ್ತಿ ಅವಧಿ ಕೊಡಲಿಲ್ಲಲ್ಲ ಅವ್ರಿಗೆ. ಪೂರ್ಣ ಬಹುಮತ ಬರುತ್ತೆ ಅಂತ ಅನಿಸುತ್ತಾ ನೋಡೋಣ ಸರ್, ನಮಗೇನೋ ಅನಿಸುತ್ತೆ ಬರುತ್ತೆ ಅಂತ. ಓಕೆ ಸರ್, ಥ್ಯಾಂಕ್ ಯು. ಗಂಗಾಧರ ಸರ್. ಗಂಗಾಧರ್, ಸೊ ಎಲೆಕ್ಷನ್ಸ್ ಬರ್ತಿದೆ, 120 ದಿನ ಟೈಮ್ ಇದೆ ಚಿಕ್ಕಬಳ್ಳಾಪುರ ಎಲೆಕ್ಷನ್ಸ್, ಎಲ್ಲ ಇಡೀ ಕರ್ನಾಟಕ ರಾಜ್ಯಕ್ಕೆ ಎಲೆಕ್ಷನ್ ಬರ್ತಾ ಇದೆ, ಹೇಗಿದೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ? ಚಿಕ್ಕಬಳ್ಳಾಪುರ ಚೆನ್ನಾಗಿದೆ ಸರ್, ಕೆಲಸಗಳು ಸ್ವಲ್ಪ ಚೆನ್ನಾಗಿ ಮಾಡಿದ್ದಾರೆ. ಸುಧಾಕರ್ ಮೇಲೇನು ಬೇರೆ ಥರ ಮಾತಾಡೋಕ್ಕಾಗಲ್ಲ, ಬಟ್ ಏನಂದರೆ ಬೆಳಗ್ಗೆ ಸ್ಟೂಡೆಂಟ್ಗೆ ತುಂಬ ತೊಂದರೆ, 11 ಗಂಟೆ ಆದರೆ ಇವತ್ತು ಶನಿವಾರ ಅಂದರೆ ಸ್ವಲ್ಪ ಕಮ್ಮಿ ಇದ್ದಾರೆ. ತುಂಬ ಅಲ್ಲಿ ಹುಡುಗಿರು ಹತ್ತ ಇದ್ರೆ ನಮಗೆ ಭಯ ಆಗುತ್ತೆ ಸರ್, ಆ ಮುಂದೆ ಹೋಗಲ್ಲ, ಬಸ್ಗಳು ಟೈಮ್ಗೆ ಬರಲ್ಲ. 11-12 ಗಂಟೆ ಆದರೂ ಒಂದು 50-60 ಜನ ಇಲ್ಲೇ ಇದ್ದಿರ್ತಾರೆ ಸರ್. ಏನೋ ಒಂದು 4-5 ಸಲ ಕಂಪ್ಲೇಂಟ್ ಮಾಡಿದ್ದಾರೆ ಡಿಪೋಗೆ, ಯಾರು ಕಿವಿಗೆ ಹಾಕೋಂತ ಇಲ್ಲ. ಅಷ್ಟೇ ಸರ್ ಇಲ್ಲಿ ನಡೀತಾ ಇರೋದು ಪ್ರಾಬ್ಲಮ್. ಈ ಬಸ್ ಸಮಸ್ಯೆ ಹೆಂಗೆ ಅಂದರೆ, ನಾವು ಓದಬೇಕಾದ್ರೆ ಹಿಂಗೆ ಆಯಿತು, ನಾವೆಲ್ಲ ಏನೋ ಕೊನೆ ಬಸ್ ಸೀಟ್ಕೊಂಡು ಹೇಳ್ಕೊಂಡು ಹೋಗ್ತಿದ್ವಿ ಕಾಲೇಜ್ಗೆ. ಸೊ ಈಗಲೂ ಹಂಗೆ ಅಂದರೆ ನೀವೆಲ್ಲ ಕೇಳಬೇಕಿತ್ತು ಅಲ್ಲ ಸರ್? ಕೇಳಿದ್ವಾಗಿದ್ದು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಎಲ್ಲ ಬಂದು ಇಲ್ಲಿ ಸ್ಟ್ರೈಕು ಮಾಡಿದ್ದಾರೆ, 2-3 ಟೈಮ್ ಸ್ಟ್ರೈಕು ಮಾಡಿದ್ದಾರೆ. ಅದು ಡಿಪಾ ಮ್ಯಾನೇಜರು ಸಹ ಬಂದಿದ್ದಾರೆ, ಇನ್ನು 2-3 ಬಸ್ಸು ಎಕ್ಸ್ಟ್ರಾ ಹಾಕಿದ್ದೀವಿ ಅಂತ ಹೇಳಿದ್ದಾರೆ. ಸೇಮ್ ಮಾಮೂಲು ಬರೋ ಪ್ರಾಬ್ಲಮ್ ಇದ್ದೇ ಇರುತ್ತೆ, ಬರೋ ಟೈಮ್ ಬಂದೇ ಬರ್ತಾ ಇದೆ ಸರ್. ಬಸ್ದಂತೂ ಎಕ್ಸ್ಟ್ರಾ ಹಾಕಿಲ್ಲ, ಭಾರಿ ಪ್ರಾಬ್ಲಮ್ ಪೊಸಿಟಲ್ ಪಂಚಾಯತಲ್ಲಿ ಸಿಕ್ಕಾಪಟ್ಟು ಪ್ರಾಬ್ಲಮ್ ಇದೆ. ಬೇರೆ ಏನು ಸಮಸ್ಯೆ ಇದೆ? ಇನ್ನು ಬೇರೆ ಅಂಥದ್ದು ಏನು ಪ್ರಾಬ್ಲಮ್ ಇಲ್ಲ ಸರ್. ಕಾಂಗ್ರೆಸ್ನಿಂದ ಯಾರು ಅಭ್ಯರ್ಥಿ ಆಗ್ತಿದ್ದಾರೆ ಚಿಕ್ಕಬಳ್ಳಾಪುರ? ಆಲ್ರೆಡಿ ಮೊನ್ನೆ ಒಂದು 4 ಜನ ಆಕಾಂಕ್ಷಿ ಇದ್ದಾರೆ ಸರ್. ಶ್ಯಾಮ್ ಅವರು ಇದ್ದಾರೆ, ಕೊತ್ತೂರು ಮಂಜು ಇದ್ದಾರೆ, ಯಲ್ವಳ್ಳಿ ರಮೇಶ್ ಅವರು ಇದ್ದಾರೆ, ಮತ್ತು ರಘು ನಂದಿ ರಘು ಇದ್ದಾರೆ. ಇನ್ನು ಅವ್ರದ್ದಲ್ಲಿ ಡಿಕ್ಲೇರ್ ಆಗಿಲ್ಲ ಸರ್, 4 ಜನ ಇದ್ದಾರೆ. ಕ್ಯಾಂಡಿಡೇಟ್ ಮೇನ್ ಕ್ಯಾಂಡಿಡೇಟ್ ಯಾರು ಅಂದ್ಬಿಟ್ಟು ಇನ್ನೂ ಒಂದು ವಾರ 15 ದಿನ ಆಗುತ್ತೆ ಸರ್ ಡಿಕ್ಲೇರ್ ಆಗೋಷ್ಟರಲ್ಲಿ. ಸುಧಾಕರ್ ವಿರುದ್ಧ ಸುಧಾಕರ್ನ ಸಮರ್ಥವಾಗಿ ಎದುರಿಸಬಲ್ಲಂತಹ ಕಾಂಗ್ರೆಸ್ ಕ್ಯಾಂಡಿಡೇಟ್ ಯಾರು ನಿಮ್ಮ ಪ್ರಕಾರ? ಸರ್ ಇವಾಗ 100%ಗೆ 99% ಶ್ಯಾಮ್ ಅವರಿಗೆ ಟಿಕೆಟ್ ಕೊಡಬಲ್ಲರು ಗೊತ್ತಿಲ್ಲ, ಅದು ಇನ್ನು ಅದು ಮೀಟಿಂಗ್ ಚರ್ಚೆ ಆಗ್ತಾ ಇದೆ. ಏನಂದ್ರೆ ಶ್ಯಾಮ್ ಅವ್ರು ಕೊಟ್ಟರು ಎದುರಿಸ್ತಾನೆ, ಮಂಜು ಕೊಟ್ಟರು ಎದುರಿಸ್ತಾನೆ, ಮತ್ತು ಎಳ್ವಳ್ಳಿ ರಮೇಶನ್ ಅವ್ರು ಕೊಟ್ಟರು ಎದುರಿಸ್ತಾರೆ. ಅಂತ ಹಿಂದೆ ಇರೋವಂಥವ್ರು ಯಾರು ಇಲ್ಲ ಸರ್ ಕ್ಯಾಂಡಿಡೇಟ್, ಫುಲ್ಲು 3 ಫುಲ್ ಸ್ಟ್ರಾಂಗ್ ಆಗಿ ಇದ್ದಾರೆ. ಕೊತ್ತೂರು ಮಂಜು ಸ್ವಲ್ಪ ಏನೋ ಈಗ ಸುಧಾಕರ್ನ ಸೋಲಿಸ್ಬೇಕಂದ್ರೆ ಕೊತ್ತೂರು ಮಂಜು ಬರಬೇಕು, ಸ್ವಲ್ಪ ಹಣಬಲ ಜನಬಲ ಜಾಸ್ತಿ ತೋರಿಸ್ಬೇಕು ಅಂದರೆ ಸುಧಾಕರ್ ವಿರುದ್ಧ ಹಣಬಲ ಬೇಕೇ ಬೇಕು, ಈ ಮಟ್ಟಿಗೆ ಸೋಲಿಸ್ಬೇಕು ಅಂದರೆ ಅನ್ನೋ ಚರ್ಚೆ ಆಗ್ತಿದೆ ಕಾಂಗ್ರೆಸ್ನಲ್ಲಿ. ಸರ್ ಅಲ್ಲಿಂದ ಹಣಬಲ ಐತೆ, ಬಟ್ ಆದರೆ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದ ಹತ್ತಿರದ ಅವರು ಹಣಬಲದಲ್ಲಿ ಇದ್ದಾರಲ್ಲ, ಅವರು ಫೈಟ್ ಮಾಡೋಷ್ಟು ಕೆಪಾಸಿಟಿ ಐತಲ್ಲ, ಅಲ್ಲಿಂದನೇ ಬರ್ಬೇಕು. ಶ್ಯಾಮಣ್ಣ ಅವ್ರಿಗೂ ಐತೆ, ಯಲ್ವಳ್ಳಿ ರಮೇಶಣ್ಣ ಅವ್ರಿಗೂ ಐತೆ, ರಘು ಅವ್ರಿಗೂ ಐತೆ, ಇವ್ರಿಗೂ ಹಣಬಲನೂ ಐತೆ, ಜನಬಲನೂ ಐತೆ, ಇವರು ಎದುರಿಸೋ ಕೆಪಾಸಿಟಿನೂ ಐತೆ. ಕೊತ್ತೂರು ಮಂಜಣ್ಣ ಅವ್ರು ಬರಬೇಕನ್ನೋದಿಲ್ಲ, ಅವ್ರು ಬಂದರೂ ಆಗ್ಬೋದು. ಇನ್ನು ಅಲ್ಲಿ ಹೈಕಮಾಂಡ್ ಯಾರಿಗೆ ಸೀಟ್ ಕೊಡ್ತಾರೋ ಇನ್ನೂ ಕನ್ಫರ್ಮ್ ಇಲ್ಲ ಕಾಂಗ್ರೆಸ್ಸಲ್ಲಿ. ಆಲ್ರೆಡಿ ಜೆ ಡಿ ಎಸ್ ಅಲ್ಲಿ ಕನ್ಫರ್ಮ್ ಆಗಿದೆ, BJP ಅಲ್ಲಿ ಕನ್ಫರ್ಮ್ ಆಗಿದೆ, ಕಾಂಗ್ರೆಸ್ಸಲ್ಲಿ ಸ್ವಲ್ಪ ಪೆಂಡಿಂಗ್ ಇದೆ ಸರ್. ಅದು ಈ ಮೋಸ್ಟ್ಲಿ ಜನವರಿ 15 ಅದು ಡಿಕ್ಲೇರ್ ಆಗ್ಬೋದು ಸರ್ ಕಾಂಗ್ರೆಸ್ಸಿಂದ.
ಸೊ ಶ್ಯಾಮ್ಗೆ ಟಿಕೆಟ್ ಕೊಟ್ರೆ ಫೈಟ್ ಕೊಡ್ತಾರಾ ಗೆಲ್ಲತಾರ ಆಗ್ತದ ಹೆಂಗ ಅನ್ಸ್ಬೋದು ಕಾಂಗ್ರೆಸ್ ಇಂದ ಸರ್? ಇವಾಗ ಬಿಜೆಪಿ ಮಾಡ್ತಾ ಇರೋ ಪ್ರಾಬ್ಲಮ್ಗೆ ಆರಾಮಾಗಿ ಗೆಲ್ಬೋದು ಸರ್, ಅವ್ರು ಫೈಟ್ ಮಾಡ್ಬೇಕು. ಈಗ ಗ್ಯಾಸ್ಗೆ ಎಷ್ಟಿತ್ತು ಸರ್? ಅವಾಗ ಕಾಂಗ್ರೆಸ್ ಸರ್ಕಾರ JDS ಸರ್ಕಾರ ಇದ್ದಾಗ 410 ರೂಪಾಯಿ ಇತ್ತು, ಇವಾಗ ಎಷ್ಟು ಸರ್? 1200 ರೂಪಾಯಿ. ಬಡವ್ರು ಹೆಂಗ್ ಬದುಕ್ತಾರೆ ಸರ್? ಎಣ್ಣೆ ಎಷ್ಟು ಸರ್? ರೈತರು ಲಾಗುವಡಿ ಎಷ್ಟು ಸರ್? ರಸಗೊಬ್ಬರಗಳು ಎಷ್ಟು ಸರ್? ಅವಾಗ 450 ಯೂರಿಯಾ ಬಂದು 210 ಅನ್ನಿತ್ತು, ಇವಾಗ 310. ಹೆಂಗ್ ಬದುಕ್ತಾರೆ? ಎಣ್ಣೆ ಎಷ್ಟು ಸರ್? ಅವಾಗ 70-80 ರೂಪಾಯಿ ಇತ್ತು. ಈ ಬಡ ರೈತರು ಬೈಕಲ್ಲಿ ಓಡ್ಬೇಕಾದ್ರೆ ಲೀಟ್ರ್ 70-80 ಇತ್ತು, ಇವಾಗ ಎಷ್ಟೈತೆ ಸರ್? 110 ರೂಪಾಯಿ ಡೀಸೆಲ್. ಹೆಂಗ್ ಸರ್ ರೈತರು ಬಡವ್ರು ಬದುಕೋದು ಹೆಂಗ್ ಸರ್? ಹಳ್ಳಿಗಳ ಕಡೆ ಬಿಜೆಪಿ ಸರ್ಕಾರ ಚೆನ್ನಾಗಿ ಕೆಲಸಗಳು ಮಾಡ್ತಾರೆ ಅಂತಾರೆ. ಬಡ ಜನಗಳು ನೋಡು, ಇರೋದು ಶ್ರೀಮಂತ್ರೆ ಉದ್ಧಾರ ಆಗ್ತಾ ಇದ್ದಾರೆ, ಬಡ ಜನಗಳು ಯಾರು ಉದ್ಧಾರ ಆಗ್ತಾ ಇಲ್ಲ. ಸರ್ಕಾರ ಚೆನ್ನಾಗಿ ನಮ್ಮ ಸುಧಾಕರ್ ಚೆನ್ನಾಗಿ ಮಾಡಿದ್ದಾರೆ, ಬಟ್ ಆದರೆ ಗೌರವ ಬಿಜೆಪಿ ಸರ್ಕಾರ ಬಡವ್ರಿಗೆ ತುಂಬ ತೊಂದರೆ ಕೊಡ್ತಾ ಇದ್ದಲ್ಲ. ಇವಾಗ ನಿಮ್ಮ ಅವಾಗ 2016 ಡೀಸೆಲ್ ರೇಟು ಪೆಟ್ರೋಲ್ ರೇಟು ಕಮ್ಮಿ ಇತ್ತು, ಎಲ್ಲ ಇವಾಗ ರೈಜ್ ಆಯ್ತು. ಬಡವ್ರಿಗೆ ತುಂಬ ಕಷ್ಟ ಆಗಿದೆ ಸರ್. ಇನ್ನು ಶ್ರೀಮಂತ್ರೆ ಬೇರೆ ಈ ಬಿಜೆಪಿ ಸರ್ಕಾರದಿಂದ ಉದ್ಧಾರ ಆಗ್ಬೋದು, ಬಡವ್ರು ಅಂತ ಹಳ್ಳಿಗಳ ಜನಗಳು ಮಾತ್ರ ಅಧ್ವಾನ ಆಗೋಗ್ತಾರೆ, ಅದಷ್ಟು ಪಕ್ಕ ಸರ್. ಅದಕ್ಕೆ ಕಾಂಗ್ರೆಸ್ಸಲ್ಲಿ ಯಾರ್ಯಾವ ಕೊಡ್ರಿ, JDSಲ್ಲಿ ಯಾರ್ಯಾವ ಕೊಡ್ರಿ, ಬಲವಂತರ ಕೊಟ್ಟು ದುಡ್ಡಿದ್ದವರು ಇದಾಗ್ತಾರೆ ಸರ್. ಅದೇನು ಹಣ ಬಲದಿಂದನೇ ಆಗ್ಬೇಕು ಅನ್ನೋದಿಲ್ಲ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ, ಆ ಥರ ಇದೆ ಸರ್ ನಮ್ಮ ಪ್ರಾಬ್ಲಮ್ ಹಳ್ಳಿಗಳ ಕಡೆ. ಎಸ್ ಸರ್, ಥ್ಯಾಂಕ್ ಯು. ಎಸ್, ಇದು ಜನಾಭಿಪ್ರಾಯ, ಡಿಫ್ರೆಂಟ್ ಜನಾಭಿಪ್ರಾಯ. ಸಾಕಷ್ಟು ಮಂದಿ ಸುಧಾಕರ್ ಪರವಲ್ಲ ತೋರಿಸ್ತಾ ಇದ್ರೆ, ಕೆಲವೊಂದಿಷ್ಟು ಮಂದಿ ಕುಮಾರಸ್ವಾಮಿ CM ಆಗಬೇಕು, ಬಚ್ಚೇಗೌಡರು MLA ಆಗಬೇಕು ಅಂತಿದ್ದಾರೆ. ಅದೇ ರೀತಿ ಕಾಂಗ್ರೆಸ್ಸಿಂದ ಅಭ್ಯರ್ಥಿ ಫೈನಲ್ ಆದ ತಕ್ಷಣ ನಾವು ಪೈಪಾಟಿ ಕೊಡಬಹುದು ಸುಧಾಕರ್ಗೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ. ನೋಡೋಣ, ಅಂತಿಮ ತೀರ್ಪು, ಜನರ ತೀರ್ಪೇ ಅಂತಿಮ ಆಗುತ್ತೆ. 210 ದಿನ ಟೈಮ್ ಇದೆ ಎಲೆಕ್ಷನ್ಗೆ, ನೋಡೋಣ ಯಾರ ಬಲ ಹೇಗೆ, ಯಾರು ಚಿಕ್ಕಬಳ್ಳಾಪುರದ MLA ಆಗ್ತಾರೆ ಅಂತ.